ಹಾಕೈತಿ ನಿಂದ್ರ ಸರ್ ಹಂಗೆ ಸ್ವಲ್ಪ ಬಾಯ್ ಮಾಣಿಕ್ಯ ಮಸಿ ಬಟ್ಟೆಯಲ್ಲಿದ್ದರೂ ಅಷ್ಟೇ ಬೆಲೆ ಅಂತೆ, ರೇಷ್ಮೆ ಬಟ್ಟೆಯಲ್ಲಿದ್ದರೂ ಅಷ್ಟೇ ಬೆಲೆ. ಇವತ್ತು ಮಾಣಿಕ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಅಂದ್ರೂ ಇವತ್ತು ಅದರ ಬೆಲೆ ಅದನ್ನು ಉಳಿಸ್ಕೊಂಡಿದೆ. ಬಂದಿರತಕ್ಕಂಥ ಹಿರಿಯರೆಲ್ಲರೂ ಸಂಪ್ರದಾಯದಲ್ಲಿ ಇರ್ತಾರೆ, ತೀರ್ಕೊಂಡವರು ದೊಡ್ಡವರಾಗಿದ್ದರೆ ನಮಸ್ಕಾರ ಮಾಡಬೇಕು, ತೀರ್ಕೊಂಡವರು ಸಣ್ಣವರಾಗಿದ್ದರೆ ಆಶೀರ್ವಾದ ಮಾಡಬೇಕು ಅಂತೇಳಿ. ಇವತ್ತು ನನಗನ್ಸಿದ ಮಟ್ಟಿಗೆ ಇಲ್ಲೆಲ್ಲರಿಗಿಂತ ಚಿಕ್ಕವರೇ ಏನೋ ಅವರು ಅನಿಸುತ್ತೆ. ಬಂದಿರೋ ವಯಸ್ಸಿನವ್ರು ನೋಡಿದರೆ ಆ ವಯಸ್ಸಿನ ಅವರೆಲ್ಲರೂ ಸೇರಿ ಕೈ ಮುಗಿತಾ ಇದ್ದಾರೆ, ಅವರು ದೇವರಾಗಿದ್ದಾರೆ ಅಂತ ಅನಿಸಿಕೆ ನನ್ನ. ದೇವರಾಗಿದ್ದಾರೆ, ನಾವು ದೇವರಾಗೋದಕ್ಕೆ ಏನಪ್ಪ ಮಾಡಬೇಕು? ನಾವು ದೇವ್ರ ಪೂಜೆ ಮಾಡಿದರೆ ದೇವರಾಗೋದಿಲ್ಲ. ದಿನ ಮುಣುಗಿ ಮುಣುಗಿ ಎದ್ದು ಜನಿವಾರಗಳ ಹಾಕೆಂದು ಲಿಂಗಗಳನ್ನು ಹಾಕೆಂದು ಅಂಗೈ ಲಿಂಗಪ್ಪನ ಇಟ್ಕೊಂಡು ಪೂಜೆ ಮಾಡಿದ್ರೆ ನಾವು ದೇವರುಗಳಾಗೋದಿಲ್ಲ. ದೇವರುಗಳಾಗಬೇಕಾದ್ರೆ ದೇವರನ್ನು ನಾವು ಹೋಗಿ ಏನು ಬೇಡ್ಕೊಳ್ತೀವಿ, ಇದನ್ನು ಮಾಡಿಕೊಡಪ್ಪ ಅಂತ. ಆ ದೇವರು ಮಾಡಲ್ಲ, ಆ ದೇವರ ರೂಪದಲ್ಲಿರ್ತಕ್ಕಂಥ ನಮ್ಮಂಥ ವ್ಯಕ್ತಿಗಳು ಮಾಡ್ತಾರೆ. ನಾವು ಇರೋ ತನಕ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು. ಯಾರೇ ನಾವು ನಮಗೆ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದು ಬಿಡೋಣ, ಕೆಟ್ಟದಂತೂ ಬಯಸೋದು ಬೇಡ. ನಮ್ಮಲ್ಲಿ ಕೈಯಲ್ಲಿದ್ದದನ್ನು ದಾನ ಧರ್ಮವನ್ನು ಮಾಡೋಣ, ಚಿಕ್ಕವರಿಗೆ ಪ್ರೀತಿಯನ್ನು ಕೊಡೋಣ, ಹಿರಿಯರಿಗೆ ಗೌರವವನ್ನು ಕೊಡೋಣ, ತಂದೆ ತಾಯಿಗೆ ಗೌರವವನ್ನು ಕೊಡೋದು. ಗೌರವ ನಾವೀಗ ದೇವರು ನಮಗೆ ಯಾವ ಕಡೆಯಿಂದನೋ ಸಾಕಷ್ಟು ಬಂದು ಬೀಳ್ತಾ ಇದೆ ಅಂದರೆ ಅದನ್ನು ದಾನ ಧರ್ಮ ಮಾಡೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ. ಈಗ ನೋಡಿರಿ, ಅವ್ರು ಎಷ್ಟು ಅನಾಥಾಶ್ರಮಗಳು, ಎಷ್ಟು ವೃದ್ಧಾಶ್ರಮಗಳು, ಎಷ್ಟು ಬಡ ಮಕ್ಕಳಿಗೆ, ಅವರೆಲ್ಲ ಸತ್ತ ಮೇಲೆ ಗೊತ್ತಾಗಿದ್ದು. ಅವರಪ್ಪನು ಇಷ್ಟೊಂದೆಲ್ಲ ಮಾಡಿಲ್ಲ, ಮಗ ಅಷ್ಟೊಂದೆಲ್ಲ ಮಾಡಿದ್ದಾರೆ.